ಕಾಗದ ಬಂದಿದೆ ದೂರದ ಯಾವುದೋ ಊರಿನಿಂದಲ್ಲ ನನ್ನ ಸುತ್ತಲೇ ಇರುವವರಿಂದ ಇಂಥವರಿಗೆ ತಲುಪಿಸಬೇಕು ಎಂದುಕೊಂಡರೂ ತಲುಪಿಸಲಾಗದೆ ಪರಿತಪಿಸುವವರಿಂದ ಕಾಗದ ಬಂದಿದೆ ಅದಕ್ಕೆ ಹೆಸರು ವಿಳಾಸಗಳಿಲ್ಲ ಎಲ್ಲಿಗೆ ತಲುಪಬೇಕು ಎಂದು ಅವಕ್ಕೂ ತಿಳಿದಿಲ್ಲ ಬೇರೆಯವರಿಗೆ ತಲುಪಬೇಕಾದ ಸಂದೇಶ ನನ್ನ ಬಳಿ ಬಂದಿವೆ ನಾನೇನು ಮಾಡಬೇಕು ಇವಕ್ಕೆ ನನ್ನ ಹತ್ತಿರ ಏನು ಕೆಲಸ ನಾನು ಬೇಡವೆಂದರೂ ಓದಿಸಿಕೊಳ್ಳುತ್ತಿವೆ ನಾನಂತೂ ನಿರ್ಲಜ್ಜೆಯಿಂದ ಓದಿದ್ದೇನೆ ಇರುವ ಸಂದೇಶವಾದರೂ ಏನು ಇನ್ನೊಬ್ಬರ ಮೇಲಿನ ಅಸೂಯೆ ದ್ವೇಷ ಕೋಪ ಮತ್ತು ಹಲವರ ನೋವು ಮತ್ತೆ ಕೆಲವರ ಖಾಸಗಿ ಭಾವನೆಗಳು ಹೌದು ನಿರ್ಲಜ್ಜೆಯಿಂದ ಓದಿದ್ದೇನೆ ಎಲ್ಲವೂ ತೆರೆದ ಅಂಚೆಗಳಾದ್ದರಿಂದ ಹೆಸರು ವಿಳಾಸಗಳಿಲ್ಲದ ಕಾರಣದಿಂದ ಆದರೂ ಬೇರೆಯವರ ಕಾಗದ ಬೇರಾರಿಗೋ ತಲುಪಬೇಕಾದ ಕಾಗದ ನನ್ನಲ್ಲಿ ಇರಿಸಿಕೊಳ್ಳುವುದು ಸರಿಯಲ್ಲ ಎನಿಸಿ ಸಂಬಂಧಿಸಿದವರಿಗೆ ಕೊಡಲು ಹೋದೆ ಇವು ನಿಮ್ಮವು ಹೌದೆ ಎಂದು ಕೇಳಿದರೆ ಒಪ್ಪಿಕೊಳ್ಳುತ್ತಾರೆ ಎಂದು ತಾಯಿಯೊಬ್ಬಳು ತನಗೆ ಬೇಡವಾದ ಮಗುವನ್ನು ನಿರ್ದಾಕ್ಷಿಣ್ಯವಾಗಿ ಎಲ್ಲೋ ಬಿಸಾಡಿ ಬಂದಂತೆ ಇದು ನನ್ನದಲ್ಲ ಎಂದು ಸಲೀಸಾಗಿ ಹೇಳಿಬಿಡುತ್ತಾರೆ ಹಾಗಿದ್ದರೆ ಏನು ಮಾಡುವುದು ಕಸದ ಬುಟ್ಟಿಗೆ ಹಾಕಿಬಿಡಲೆ ಅಥವಾ ಸಂಬಂಧಪಟ್ಟವರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಲೇ ಇರಲೆ ಯಾರಿಗೂ ಬೇಡವಾದದ್ದು ತಾನಾಗಿಯೇ ಬಳಿಗೆ ಬಂದಿದೆ ನನ್ನಲ್ಲಿ ನಿಮಗೆ ಜಾಗವಿಲ್ಲ ಎಂದು ಬಿಟ್ಟರೆ ಮತ್ತೆ ಅಲೆದಾಡುತ್ತಲೇ ಇರುತ್ತವೆ ಓ ಸಂದೇಶಗಳೇ ನಿಮಗೆ ಅಭ್ಯಂತರ ಇಲ್ಲ ಎಂದಾದರೆ ನನ್ನಲ್ಲಿ ಒಂದಿಷ್ಟು ಪ್ರೀತಿ ಇದೆ ಅದರ ಜೊತೆ ಸೇರಿಕೊಂಡು ಬಿಡಿ ಎಂದಾದರೊಂದು ದಿನ ಹಾಡಾಗಿ ಹೊರಬಂದರೆ ಎಲ್ಲರ ಹೃದಯದಲ್ಲಿ ಅಲ್ಲದಿದ್ದರೂ ಒಂದಿಷ್ಟು ಪ್ರೀತಿ ತುಂಬಿದ ಮನಸ್ಸುಗಳಲ್ಲಿ ಜಾಗವಾದರೂ ಸಿಕ್ಕಿತು